ಮಕ್ಕಳೇ, ದೊಡ್ಡವರ ದಾರಿ ಪ್ರಥಮ ಭಾಗದಲ್ಲಿ ಬೇಗೋ ರಮೇಶ್ರವರ ಬಗ್ಗೆ ತಿಳ್ಕೊಂಡ್ವಿ. ಅದರ ಮುಂದುವರಿದ ಭಾಗ ಎರಡಕ್ಕೆ ನಾವು ಹೊರಡ್ತಾ ಇದ್ದೇವೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದ್ರು, ಸರಳ ಜೀವನ ನಡೆಸಿದವರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದ್ ಅವರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾ ಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಲಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು. ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಒಂದು ಉಪಾಯ ಹೂಡಿದರು. ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. ಮಕ್ಕಳು ಓಡೋಡಿ ಬಂದರು. ರಾಜೇಂದ್ರ ಪ್ರಸಾದರು, ಮಕ್ಕಳೇ ನೋಡಿ ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ. ಇವೆಲ್ಲ ಪುಸ್ತಕದ ಪುಟಗಳು. ನಿಮ್ಮಲ್ಲಿ ಯಾರು ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗನುಗುಣವಾಗಿ ಕಾಸು ಕೊಡುತ್ತೇನೆ. ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಹುಡುಗರಿಗೆ ಖುಷಿಯೋ ಖುಷಿ. ಆಗ ಪ್ರಸಾದರು, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕರಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ, ತಿಳಿಯಿತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರೆಲ್ಲ ರಾಜೇಂದ್ರರಿಗೆ, ತಾತ, ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ, ಜೋಪಾನ ಮಾಡ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು. ಪ್ರಸಾದರಿಗೆ ಸಮಾಧಾನವಾಯಿತು. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ. ದೊಡ್ಡ ವ್ಯಕ್ತಿಗಳೇ ಹಾಗೆ ಕೋಪ, ಅಸಹನೆ, ತಾಳ್ಮೆಗೆಡುವುದು ಇವೆಲ್ಲ ಅವರಿಂದ ದೂರ. ಪ್ರಗತಿಯ ಗುಟ್ಟೆ ಅದು. ಆತ್ಮೀಯ ಮಕ್ಕಳೇ, ಪಾಠವನ್ನ ವಾಚಿಸಿದ್ದನ್ನ ತಾವು ಕೇಳಿದ್ದೀರಿ. ಅಂತ ಮಹಾನ್ ವ್ಯಕ್ತಿಯ ಬಗ್ಗೆ, ಅವ್ರು ಹಾಕಿಕೊಟ್ಟ ದೊಡ್ಡ ದಾರಿಯ ಬಗ್ಗೆ ನಾವು ಕಲ್ಪನೆಯನ್ನು ಒಂದು ಘಟನೆಯಿಂದ ತಿಳ್ಕೊಳ್ಳೋಣ. ಇವರದ್ದು ಸರಳ ಜೀವನ, ಅದರಲ್ಲೂ ಋಷಿ ಸದೃಶ, ಋಷಿ ಮಾಡುವಂತ ಜೀವನ ನಡೆಸಿದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರು. ಋಷಿಗಳಿಗಿರುವಂತ ದೊಡ್ಡ ಶ್ರೇಷ್ಠ ಗುಣ ಎಂದ್ರೆ ಕೋಪವನ್ನ ನಿಯಂತ್ರಿಸಿಕೊಳ್ಳುವಂಥದ್ದು. ಅದಕ್ಕಾಗಿ ಇವರ ಜೀವನದಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡ್ತಿದ್ರು. ಇಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಜನರ ಸೇವಕ ಎಂದುಕೊಳ್ತಿದ್ರು ಮಕ್ಕಳೇ. ಒಂದಿನ ಕಚೇರಿಯ ಕೆಲಸ ಮುಗಿಸಿ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚೆಲ್ಲಾ ಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನ ರಾಜೇಂದ್ರ ಪ್ರಸಾದ್ ಗಮನಿಸ್ತಾರೆ. ಇದೆಲ್ಲ ಮಕ್ಕಳ ಕೆಲಸ ಎಂದು ಅವ್ರಿಗೆ ಗೊತ್ತು. ಆದರೂ ಕೂಡ ಮಕ್ಕಳಲ್ಲಿ ಅಪರಾಧಿ ಮನೋಭಾವನೆ ಕಾಣಬಾರದು, ಆದರೂ ಕೂಡ ಮಕ್ಕಳಿಗೆ ತಪ್ಪಿನ ಅರಿವು ಆಗಬೇಕೆಂಬಂತ ಕಾರಣದಿಂದಾಗಿ ಒಂದು ಉಪಾಯವನ್ನು ಮಾಡ್ತಾರೆ. ಎಲ್ಲ ಮಕ್ಕಳನ್ನ ಪ್ರೀತಿಯಿಂದ ಹತ್ತಿರ ಕರೀತಾರೆ. ಮಕ್ಕಳೇ ನೋಡಿ, ಇಲ್ಲಿ ಇಷ್ಟೊಂದು ಕಾಗದಗಳು ಹರಿದು ಹೋಗಿವೆ. ಇವೆಲ್ಲ ಪುಸ್ತಕದ ಪುಟಗಳು.
ನಿಮ್ಮಲ್ಲಿ ಯಾರ್ಯಾರು ಎಷ್ಟೆಷ್ಟು ಪುಟ ಖರ್ಚಿದ್ದೀರೋ ಅಷ್ಟೆಷ್ಟು ಕಾಸು ಕೊಡ್ತೇನೆ ಅಂತ ಬಿಡ್ತಾರೆ. ಆಗ ಹೇಳಿದ ತಕ್ಷಣ ಮಕ್ಕಳಿಗೆಲ್ಲ ಸಂತೋಷ ಆಗ್ತದೆ, ತನಗೆ ಕಾಸು ಸಿಗ್ತದೆ ಕಾಸು ಸಿಗ್ತದೆ ಅನ್ನುವಂಥ ಮನೋಭಾವದಿಂದ ಮಕ್ಕಳೆಲ್ಲ ತಾವು ಹರಿದ ಪುಟಗಳ ಸಂಖ್ಯೆಯನ್ನ ಹೇಳ್ತಾರೆ, ಅಷ್ಟೆಷ್ಟು ಕಾಸುಗಳನ್ನು ಪಡೆದುಕೊಳ್ತಾರೆ. ಮಕ್ಕಳಿಗೆ ಖುಷಿಯೋ ಖುಷಿ. ಆ ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆ ಮಕ್ಕಳಿಗೆಲ್ಲ ತಿಳಿವು ಹೇಳುವಂತೆ ಹೇಳ್ತಾರೆ, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವಂತ ಆಕಾರ ಗ್ರಂಥಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂಬ ತಿಳುವಳಿಕೆ ನಮ್ಮ ಮನಸ್ಸಿನಲ್ಲಿ ಮೂಡುವಂತೆ ರಾಜೇಂದ್ರ ಪ್ರಸಾದ್ ಮಾಡ್ತಾರೆ. ಆವಾಗ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಎಲ್ಲ ಮಕ್ಕಳು ಸೇರ್ಕೊಂಡು ಹೇಳ್ತಾರೆ, ತಾತ ತಾತ ನಾವಿನ್ ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯೋದಿಲ್ಲ ಅಂತ ಪ್ರಮಾಣ ಮಾಡ್ತಾರೆ. ಮಕ್ಕಳೇ, ನಿಮ್ಮ ಜೀವನದಲ್ಲೂ ಇಂಥ ಅನೇಕ ಘಟನೆಗಳು ನಡೆದಿರಬಹುದು, ಅನೇಕ ದೊಡ್ಡವರು ಇಂಥ ಅನೇಕ ಘಟನೆಗಳಿಗೆ ನಿಮಗೆ ಮಾರ್ಗದರ್ಶನ ಮಾಡಿರಬಹುದು, ಅದನ್ನು ಕೂಡ ನಾವು ತಿಳ್ಕೊಂಡು ಈ ಪಾಠವನ್ನು ವೀಕ್ಷಿಸಿದ ತಮಗೆ ಒಂದು ಮೂರು ಚಿಂತನೆಗಳನ್ನು ಇಲ್ಲಿ ಹರಿಯಬಿಟ್ಟಿದ್ದೇನೆ. ಮೊದಲನೇದು, ಭಾರತದ ಎಲ್ಲ ರಾಷ್ಟ್ರಪತಿಗಳ ಹೆಸರನ್ನ ಬರೆಯುವಂಥದ್ದು. ಎರಡನೇ ಪ್ರಶ್ನೆ, ನೀವು ಡಾಕ್ಟರ್ ರಾಜೇಂದ್ರ ಪ್ರಸಾದರ ಜೀವನದಿಂದ ಕಲಿತ ನೀತಿಯೇ, ಇದು ನಿಮ್ಮ ಜೀವನದಲ್ಲಿ ನಡೆದಂತ ಘಟನೆ, ನೀವು ಪ್ರಮಾಣ ಮಾಡಿದ ಯಾವುದಾದ್ರೂ ಒಂದು ಘಟನೆ ತಿಳಿಸಿ. ಧನ್ಯವಾದಗಳು.